ಕರಿ. ಏನಪ್ಪ ಬಾಯಿಲಿ? ಅಜ್ಜಿ, ನನ್ನ ಮೊಮ್ಮಗಳು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ. ರಾಜ, ನನ್ನ ಹೆಸರು ರಂಗನಾಯ್ಕಿ, ನಿಮ್ಮ ಹಾಡು ನಂಗೆ ತುಂಬಾ ಇಷ್ಟ. ನಾನು ನಿಮ್ಮನ್ನ ತುಂಬಾ ಸಲ ಮೀಟ್ ಮಾಡೋಕೆ ಟ್ರೈ ಮಾಡಿದೆ, ಆದ್ರೆ ಆಗ್ಲಿಲ್ಲ. ಕೊನೆಗೂ ಇವತ್ತು ನಿಮ್ಮನ್ನು ಮೀಟ್ ಮಾಡಿದೆ, ಆದ್ರೆ ನೋಡೋಕಾಗ್ತಿಲ್ಲ. ಒಂದು ಆಕ್ಸಿಡೆಂಟ್ ಅಲ್ಲಿ ನನ್ನ ದೃಷ್ಟಿ ಹೊರಟೋಯ್ತು. ನಿಮ್ಮನ್ನು ನೋಡೋಕಾಗ್ದೆ ಹೋದ್ರು ಮೀಟ್ ಮಾಡಿದ್ನಲ್ಲ ಅಂತ ಸಂತೋಷ ನನಗೆ. ಒಂದ್ಸಲ ನಮ್ಮ ಮನೆಗೆ ಬನ್ನಿ ನೀವು. ಬಾಜಿ ತಿರುಪತಿ ಉಂಡಿ ಗೋವಿಂದ, ದುಡ್ಡು ಹಾಕೋಸ್ಕರ ನೀನ್ ತಿರುಪತಿಗೆ ಹೋಗ್ಬೇಕಾಗಿಲ್ಲ ಗೋವಿಂದ, ಅಲ್ಲಿ ಜನ ಜಾಸ್ತಿ ಗೋವಿಂದ. ಅದಕ್ಕೆ ಇವರು ನನ್ನ ಅಲ್ಲಿಂದ ಇಲ್ಲಿ ಕಳಿಸಿದಾರೆ ಗೋವಿಂದ. ಇನ್ನ ಅಲ್ಲಿ ಹಾಕ್ಬೇಕಾದ್ರೆ ದುಡ್ಡನ್ನ ಈ ಉಂಡಿಗೆ ಹಾಕಿದ್ರೆ ನಿನ್ ಪರವಾಗಿ ಈ ಉಂಡಿನ ಅಲ್ಲಿ ತಲುಪಿಸ್ತೀನಿ ಗೋವಿಂದ. ನನ್ನ ಹತ್ರ 10 paisa ಎಲ್ಲ ಇವನ್ ಬೇರೆ. ಅಯ್ಯೋ ಡಬ್ಬ ಗೋವಿಂದ, ಇಳಿಗೆ 10 paisa ಇಲ್ಲ ಅಂದ್ಮೇಲೆ ನಿನಗೆ ಯಾರು ಹಾಕೋಬೇಕು ಗೋವಿಂದ? ಅದು ತಪ್ಪು ಅಂತ ನೀನ್ ಅವನಿಗೆ ಹೇಳ್ಬೇಕು ತಾನೆ. ಏನ್ ನೋಡ್ತಾ ಇದೀಯ? ನಡಿಯೋ ಪರಮಾತ್ಮ, ನನಗ್ ಕ್ಷಮಿಸ್ ಬಿಡು ಪರಮಾತ್ಮ, ಇನ್ ಮುಂದೆ ಈ ತರ ಡಬ್ಬ ಕೆಲಸ ಮಾಡಲ್ಲ ಪರಮಾತ್ಮ. ನಾನೇ ನಿನ್ಗೊಂದ್ ಕೆಲಸ ಕೊಡ್ಬೇಕು ಅಂತಿದ್ದೆ. ಹೌದಾ ಗುರು? ಹ್ಮ್, ಇದ್ರಲ್ಲಿ ಏನ್ ಬರ್ದಿದೆ ಅಂತ ಓದೇಳು. ನಿನಗ್ ಓದಕ್ ಬರಲ್ಲ ಗುರು? ನನಗೆ ಬರಲ್ಲ. ಅದ್ ನನಗ್ ಗೊತ್ತು. ಇದ್ರಲ್ಲಿ ಏನ್ ಬರ್ದಿದೆ ಅಂತ ಹೇಳಿದ್ರೆ ನಾವ್ಯಾರು ನಿನ್ ತಂಟೆಗೆ ಬರೋದಿಲ್ಲ. ಅಲ್ಲಿವರೆಗೂ ನೀನ್ ಯಾವ ಕೆಲಸ ಮಾಡಾಗಿಲ್ಲ. ಮಾಡಲ್ಲ ಗುರು. ಬೆಟ್ಸ್ ಗುರು, ಪೋಸ್ಟ್ ಒಂದ್ ನಿಮಿಷ ಸ್ಟಾಪ್ ನಿಂತ್ಕೊಳ. ಏನ್ ನೋಡಿ ಹಂಗೆ ಹೋಗ್ತಾ ಇದೀಯ? ಮರ್ಯಾದೆ ಇಲ್ಲ. ನಮಸ್ಕಾರ. ಸರಿ, ಎಷ್ಟು ಓದಿದ್ಯಾ? SSLC. SSLC ನಾ ಮುಂದಕ್ಕೆ ಓದಕ್ಕೆ ಏನಾಗಿತ್ತು? ಓಲಿ ಬಿಡು, ಈ ಲೆಟರ್ ಓದಕ್ಕೆ ಅಷ್ಟೇ ಸಾಕು. ಇದ್ರಲ್ಲಿ ಏನಿದೆ ಓದೇಳು. ಏನ್ ಇಷ್ಟೊತ್ತ ಬೇಗ ಹೇಳದ? ಏನ್ ಸ್ಟ್ಯಾಂಡ್ ಆಗ್ತಾ ಇದ್ಯಾ? ಏನ್ ಹತ್ರ ಬರ್ತಾ ಇದ್ಯಾ? ಹಂಗೆ ಹೇಳಿದ್ರೆ ಕಿವಿ ಕೇಳಲ್ವಾ? ಅಯ್ಯೋ ನಿನ್ನ ನನ್ಗೆ ಹೊಡೆದ್ಬಿಟ್ನ. ಅಯ್ಯ ನಿಮ್ಮ ಅಯ್ಯ ಚೆನ್ನಾಗಿರೋ ಹುಡುಗಿ ಅಂದ್ರೆ ನಿನ್ ರಂಗು ಒಬ್ಳೆ. ಏ ರಾಜಾ, ರಂಗುದು ಕನ್ಯಾ ರಾಶಿಕನ ಅಶ್ವಿನಿ ನಕ್ಷತ್ರ. ಜಾತಕ ಮಾತ್ರ ಸೂಪರ್ ಆಗಿದೆ. ಏ ಮುದ್ಕಿ, ಏನ್ ಹಂಗ್ ಗುರಾಯಿಸ್ಕೊಂಡು ನೋಡ್ತಾ ಇದೀಯಾ? ಅಂತದ್ ಏನ್ ನಡೆದೋಯ್ತು ಅಂತ ಹಿಂಗ ಆಡ್ತಾ ಇದೀಯ? ಅದೇ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಹುಡುಗಿನ ಸುಮ್ಮನೆ ಬಿಟ್ಬಿಡ್ತಿದ್ದ? ಏನಂದೆ? ಈ ಮನೇಲಿ ಗಂಡ್ಸಿಲ್ವಾ? ನಾನಿಲ್ವಾ? ನಾನಿಲ್ವಾ? ರಂಗು, ರಂಗು ನಾನು ರಾಜ ಬಂದಿದ್ದೀನಿ. ರಾಜ ಯಾವ
ಯಾವ ಊರ್ ರಾಜನಮ್ಮ ನೀನು? ನಿನ್ ಹೆಸರು ಕೇಳ್ತಿದ್ದಂಗೆ ಅಫೆಕ್ಷನ್ ಉಕ್ಕಿ ಬರ್ತಾ ಇದೆ. ಯಾರು ನೀನು? ಅವ್ರಿಗೆ ಬೇಕಾದವನು. ಯಾರ ಅವನ? ಗಾಡ್ಜಿಲ್ಲಾ. ಓ ಗಾಡ್ಜಿಲ್ಲಾ. ಅಜ್ಜಿ ಯಾರಿವನು? ಇವನು ನಮ್ಮ ಮನೆ ಓನರಪ್ಪ. ಬ್ಯಾಂಕ್ ಎರಡು ದಿವಸ ರಜಾ, ಬಾಡಿಗೆ ಹಣನ ನಾಳೆ ಕೊಡ್ತೀನಿ ಅಂತ ಇವನ್ಗೆ ಹೇಳ್ಬಿಟ್ಟು ನಾನು ಮಾರ್ಕೆಟ್ ಹೋದೆ. ಮಾರ್ಕೆಟ್ ನಿಂದ ಬಂದು ನೋಡ್ತೀನಿ, ಇವನು ಬಾತ್ರೂಮ್ ಕಿಟಕಿಲಿ ರಂಗು ಸ್ನಾನ ಮಾಡೋದ್ನ ಕಿಟಕಿ ನೋಡ್ತಿದ್ನಪ್ಪ. ಓ ಏನಂತ ಮಹಾ ನೋಡ್ಬಿಟ್ಟೆ, ಸಖತ್ ಸೀನು ಮಿಸ್ ಆಗೋಯ್ತು. ಜಾಕೆಟ್ ಬಿಚ್ಚೋಷ್ಟರಲ್ಲಿ ನೀನ್ ಬಂದ್ಬಿಟ್ಟಿಯಲ್ಲ ಮುದ್ಕಿ. ಅಜ್ಜಿ ಇವನಿಗೆ ಬಾಡಿಗೆ ಎಷ್ಟು ಕೊಡ್ಬೇಕು? 750 ರೂಪಾಯಿ ಅಪ್ಪ. ತಗೋ ನಿನ್ ದೊಡ್ಡು. ಬೇಡ ರಾಜಾ, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ, ಅದಕ್ಕೇನು? ನಮ್ಮ ರಾಜನಿಗೆ ಇದೆಲ್ಲ ಯಾವ ಲೆಕ್ಕ? ಟಿಪ್ಸ್ ಇದ್ದಾಗೆ ನಮ್ ಬಂಗ್ಲಲ್ಲಿರೋ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ದಾಗೆ. ಓಹೋ, ಇಷ್ಟೆಲ್ಲ ಅನುಕೂಲ ಇಟ್ಕೊಂಡು ಹುಡುಗಿಗೆ ಬರೀ 750 ರೂಪಾಯಿ? ಗಂಗು ಎದುರಿಗೆ ತಪ್ಪಾಗೇನೋ ನಡೀಬಾರ್ದು. ನನಗಿವರು ಬಾಡಿಗೆ ಕೊಡೋದೇ ಬೇಡ. ಆ ಬಾಡಿಗೆಗೆ ಈ ಹುಡುಗಿ ಸ್ವಲ್ಪ ನನಗೆ ಅಡ್ಜಸ್ಟ್ ಆದ್ರೆ ಸಾಕು. ಈ ಹುಡುಗಿನ ಹೇಗಾದ್ರೂ ಮಾಡಿ ಇಟ್ಕೊಳ್ಳೋಣ ಅಂದ್ರೆ ಸಿಂಕೆ ಆಗ್ತಿಲ್ವಲ್ಲ. ನನ್ಗನ್ಸುತ್ತೆ ಈ ಹುಡುಗಿಗೆ ಗಂಡು ಕಾಣಿಸ್ದೇ ಇರೋದ್ರಿಂದ ನಾನು ಗಂಡು ಅಂತ ಗೊತ್ತಾಗ್ತಿಲ್ವೋ ಏನೋ. ಏ ಮುದುಕಿ, ನಿನಗೆ ವಯಸ್ಸಾಯ್ತೆ ಹೊರತು ಬುದ್ಧಿ ಮಾತ್ರ ಒಂಚೂರು ಬರಲಿಲ್ಲ. ನಾಳೆ ಬೆಳಗ್ಗೆ ಮಾರ್ಕೆಟ್ಗೆ ಹೋದ್ರೆ ಪಟಕ್ಕಂತ ಬಂದ್ಬಿಡ, ಲೇಟಾಗಿ ಬರಬೇಕು. ಸರ್, ನಮಗೂ ಸ್ವಲ್ಪ ರೆಕಮೆಂಡ್ ಮಾಡಿ ಸರ್. ಬರಲಾ ರಾಜಾ? ತುಂಬಾ ಥ್ಯಾಂಕ್ಸ್ ರಾಜಾ. ನಿಮ್ಮ ಸ್ಟೇಟಸ್ಗೆ ತಕ್ಕಂತೆ ತುಂಬಾ ಡೀಸೆಂಟಾಗಿ ನಡ್ಕೊಂಡ್ರಿ. ಆದರೆ ನೀವು ಅವನಿಗೆ ದುಡ್ಡು ಕೊಡೋ ಬದಲು ಎರಡು ಬಾಸ್ ಇದ್ದಿದ್ರೆ ನಾನು ತುಂಬಾ ಸಂತೋಷ ಪಡ್ತಿದ್ದೆ. ಏನಂದ್ರೆ? ಅವನಿಗೆ ಎರಡು ಬಾಸ್ ಇದ್ದಿದ್ರೆ ನಾನು ತುಂಬಾ ಸಂತೋಷ ಪಡ್ತಿದ್ದೆ. Thank you.
ಮುಂದೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಬಾರ್ದು. ಹೌದು, ರಾಜನ್ ಚಾಲನಲ್ಲಿ ಬಂದಿರೋ ಹುಡುಗಿ ಯಾರು? ಅಲ್ಲ, 750 ರೂಪಾಯಿ ಕೊಟ್ಬಿಟ್ಟು ಅವಳನ್ನ ಟ್ಯೂನ್ಅಪ್ ಮಾಡ್ಕೊಂಡ್ಬಿಟ್ನಲ್ಲ. ಇದು ಹೊಸ ಚಾನಲ್, ರಾಜಂಗೂ ಅವಳಿಗೂ ಈಗ ಲಿಂಕ್ ಸಿಗ್ತಾ ಇದೆ. ಹುಡುಗಿರ್ ಬಗ್ಗೆ ಮಾತಾಡೋದೇ ತಪ್ಪು, ಅದರಲ್ಲೂ ಕಣ್ಕಾಣಿಸ್ದೇ ಇರೋ ಹುಡುಗಿರ್ ಬಗ್ಗೆ ಮಾತಾಡೋದು ಇನ್ನೂ ತಪ್ಪು. ಅಯ್ಯೋ, ಇವನು ಯಾಕೋ ಹಿಂಗಾಗೋದಾ? ಅಲ್ಲ, ಇವನು ಅವನ ಅವಳ ಅಂತ ತಿಳ್ಕೋಬೇಕಾದ್ರೆ ಯಾವ್ದಾದ್ರೂ ಗಂಡು ಡಾಕ್ಟರ್ ಹತ್ರ ನಾಳೆನೆ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸ್ಬೇಕಪ್ಪ. ಇಲ್ಲ ಅಂತಂದ್ರೆ ಯಾವುದೋ ಒಂದು ಹೆಣ್ಣನ್ನ ಮನೇಲಿಟ್ಕೊಂಡು ವ್ಯವಹಾರ ನಡೆಸ್ತಿದ್ದಾರೆ ಅಂತ ನಮ್ಮ ಕಾಲೋನಿ ಹೆಂಗಸರೆಲ್ಲ ನಮ್ಮನ್ನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಇದೇ ಮಹಾರಾಜನ ಮನೆ. ರಾಜಾ, ರಾಜಾ. ಬನ್ನಿ 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 ಬಸ್ರಿ. 3 ತಿಂಗಳು ಡ್ಯಾಶೋನ್ ಬುಲ್ಡಾಗ್. ರಾಜಾ ಇಲ್ವಾ? ರಾಜಾ ಬೋರ್ಡ್ ಮೀಟಿಂಗ್ ಹೋಗಿದ್ದಾರೆ. 1 ನಿಮಿಷ ಫೋನ್ ಮಾಡಿ ವಿಚಾರಿಸ್ತೇನೆ. ನಾನು ರಾಜಾ ಆಡಿಟ್ರಮ್ಮ. ಏನ ರಾಜಾ ಅವರಿಲ್ವಾ? ಲಂಚ್ ತಗೋತಾ ಇದಾರ? ಓ, ಡಿಸ್ಟರ್ಬ್ ಮಾಡಬಾರ್ದಂತ. ಓಕೆ, ಹಾ, ಅವ್ರಿಗೋಸ್ಕರ ಇಲ್ಲಿ ರಂಗು ಅನ್ನೋರು ಕಾಯ್ತಾ ಇದಾರೆ, ಹೇಳ್ಬಿಡಮ್ಮ. ಹಾ, ಓಕೆ, ಥ್ಯಾಂಕ್ ಯು. ಓಹ್, ತುಂಬಾ ಸೆಕೆ ಆಗ್ತಾ ಇದೆಯಾ? ಎಸಿ ಹಾಕ್ಲಾ? ಕರೆಂಟ್ ಇಲ್ಲ. ಸಾರಿ. ಅವ್ರು ಬರೋದು ಲೇಟ್ ಆದ್ರೆ ನಾನು ಆಮೇಲೆ ಬರ್ತೀನಿ. ಆ ಕಡೆ ಹೋಗ್ಬಿಡಿ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಯಾವ ನಮ್ಮನ್ನ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ನಾನ ಮಾಡ್ತೀರಲ್ಲೋ? ಎದ್ದು ಹೊರಗೆ ಬರೋ, ನೀವು ಕೂತ್ಕೊಳ್ಳಿ. ಏನು ಮಾಡೋದು, ನಮ್ಮ ರಾಜ 7-8 ಕಂಪನಿ ಓನರು, ಎಲ್ಲ ಕೆಲಸನೂ ಅವನೊಬ್ಬರೇ ಮಾಡಬೇಕು, ಪುರುಸತ್ತೇ ಸಿಗೋದಿಲ್ಲ. ಆಮೇಲೆ ನಮ್ಮ ರಾಜಂಗೆ ಹಾಡೋದು ಅಂದ್ರೆ ತುಂಬಾ ಇಷ್ಟ, ಅದಕ್ಕೂ ಪುರುಸತ್ತಿಲ್ಲ. ಅವನಿಗೋಸ್ಕರ ಎಷ್ಟೊಂದು ಜನ ವೇಟ್ ಮಾಡ್ತಿದಾರೆ ಗೊತ್ತಾ? ಅವರು ಆಫ್ರಿಕಾದಿಂದ ಬಂದಿರೋ ಮಂಡೇಲಾ. ಹಲೋ, ನೈಸ್ ಟು ಮೀಟ್ ಯು. ಇವರು ಆಂಧ್ರದ ಜಂಧ್ಯಾಲ. ಬಾಗುನಾರ. ಇವರು ಇಂಗ್ಲೆಂಡ್ನ ಟೋನಿ ಬ್ಲೇರ್. ಹಲೋ ಪ್ರಿಟಿ ಗರ್ಲ್, ಹೌ ಆರ್ ಯು? ದಿಸ್ ಈಸ್ ಮೋನಿಕಾ ಲೆವಿನ್ಸ್ಕಿ ಫ್ರಮ್ ಅಮೆರಿಕಾ. ಹಲೋ, ದಟ್ ಈಸ್ ಟೋನಿ ಗ್ರೀಕ್ ಫ್ರಮ್ ವೆಸ್ಟ್ ಇಂಡೀಸ್. ಹಲೋ, ಹೌ ಡು ಯು ಡು? ಓ ರಾಜಾ. ರಾಜಾ ರಾಜಾ, ಬೋರ್ಡ್ ಮೀಟಿಂಗ್ ಮುಗಿತಾ? ಹೇಳಿದ್ರೆ ನಾನೇ ಬರ್ತಿದ್ದಲ್ಲ ರಂಗು. ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ? ನಿಮ್ ಬೋರ್ಡ್ ಮೀಟಿಂಗ್ನ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಸಾರಿ ರಂಗು, ನನಗೆ ಯಾವ ಬೋರ್ಡ್ ಮೀಟಿಂಗು ಇಲ್ಲ, ಯಾವ ಕೆಲಸನೂ ಇಲ್ಲ. ಇವ್ರು ಹೇಳಿದ್ದೆಲ್ಲ ಸುಳ್ಳು. ನಾನೊಬ್ಬ ದೊಡ್ಡ ಹಾಡುಗಾರ ಆಗಬೇಕು ಅನ್ಕೊಂಡು ಈ ಊರಿಗೆ ಬಂದೆ. ಇನ್ನೂ ಅವಕಾಶ ಸಿಕ್ಕಿಲ್ಲ. ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೋತಾ ಇದ್ದೀನಿ. ನೆನ್ನೆ ನಾನು ನಿಮಗೆ ಕೊಟ್ಟಿದ್ದ ದುಡ್ಡನ್ನ ನೀವು ತಗೋಬೇಕು ಅಂತ ಇವರೆಲ್ಲ ಸೇರಿ ಸುಳ್ಳು ಹೇಳಿದ್ರು. ಅದನ್ನೇ ಇವತ್ತು ಮೇಂಟೈನ್ ಮಾಡ್ತಿದ್ದಾರೆ. ದಯವಿಟ್ಟು ಇವ್ರನ್ನ ತಪ್ಪು ತಿಳ್ಕೊಬೇಡಿ. ಚೇಚಿ, ನಾನು ಇವ್ರು ಯಾರನ್ನು ತಪ್ಪು ತಿಳ್ಕೊಂಡಿಲ್ಲ. ಸುಳ್ಳನ್ನ ಅಷ್ಟು ಚೆನ್ನಾಗಿ ಹೇಳಿ ನಾನು ಏಮಾರಿಸಿದ ಆಡಿಟರ್ನ ನೆನೆಸ್ಕೊಂಡ್ರೆ ನಗು ಬರುತ್ತೆ. ನನಗೆ ಕಣ್ಣಿಲ್ಲ ಅಂತ ಅನುಕಂಪ ತೋರಿಸೋರೇ ಜಾಸ್ತಿ, ಆದರೆ ನನಗೆ ಆ ಕೊರತೆ ಇದೆ ಅಂತ ನಾನು ಅನ್ಕೊಂಡೇ ಇಲ್ಲ. ನನ್ನ ಜೊತೆ ತುಂಬಾ ಕ್ಯಾಶುವಲ್ ಆಗಿ ಬೆಳಗಿದ ಆಫ್ರಿಕಾ ಮಂಡೇಲ, ಮೋನಿಕಾ ಲೆವಿನ್ಸ್ಕಿ, ಇವರೆಲ್ಲ ನಂಗೆ ತುಂಬಾ ಹೇಳ್ಸಿದ್ದಾರೆ. ರಾಜಾ, ನನಗೊಂದು ಸಹಾಯ ಮಾಡ್ತೀರಾ? ಹೇಳಿ. ಏನಿಲ್ಲ, ಮನೆ ಓನರ್ಗೆ ಒದ್ದು ಬುದ್ಧಿ ಕಲಿಸಿದ್ರಿ, ತುಂಬಾ ಸಂತೋಷ. ಆದ್ರೀಗ ಅವನು ಮನೆ ಖಾಲಿ ಮಾಡೋನ್ ಬಿಟ್ಟ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ನಮ್ಮನೇಲೇ ರೀ.